ಹಾಯ್ ಫ್ರೆಂಡ್ಸ್, ಕನ್ನಡ ಗಿಜ್ಬೋರ್ಡ್ಗೆ ಸ್ವಾಗತ. ಇವಾಗ ನೋಡಿ, ಸ್ಮಾರ್ಟ್ಫೋನ್ ತೊಗೊಳೋದಂತೂ ತುಂಬ ಸಾಮಾನ್ಯವಾಗಿದೆ. ನೀವು ನೋಡ್ತಾ ಇರ್ಬೋದು, ತಿಂಗಳಿಗೆ 2-3 ಸ್ಮಾರ್ಟ್ಫೋನ್ ಅಂತ ಲಾಂಚ್ ಆಗ್ತಾ ಇರುತ್ತೆ. ಸ್ಮಾರ್ಟ್ಫೋನ್ ಅಂದರೆ ಯಾರಿಗೆ ತಾನೇ ಆಸೆ ಇಲ್ಲ, ಎಲ್ರಿಗೂ ಆಸೆ. ಇವಾಗ ದುಬಾರಿ ಸ್ಮಾರ್ಟ್ಫೋನ್ ಅಂದರೆ ತುಂಬ ಜನ ಸೆಕೆಂಡ್ಸ್ ತೊಗೊತಾರೆ, ಅಥವಾ ಏನಾದರೂ ಸುಮ್ಮನೆ ಮೊಬೈಲನ್ನು ಚೇಂಜ್ ಮಾಡಬೇಕು ಅಂದಾಗಲೂ ತುಂಬ ಜನ ಸೆಕೆಂಡ್ ಸ್ಮಾರ್ಟ್ಫೋನ್ ತೊಗೊತಾರೆ. ಒಬ್ಬೊಬ್ಬರು ಆನ್ಲೈನಲ್ಲೇ ನ್ಯೂ ಸ್ಮಾರ್ಟ್ಫೋನ್ನ ಬೈ ಮಾಡ್ತಾರೆ ಅಲ್ವಾ. ನಾನು ಏನು ಇವತ್ತು ನಿಮಗೆ ಸ್ಮಾರ್ಟ್ಫೋನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇವತ್ತು ನೀವು ಖರೀದಿಸುವ ಫೋನು ಫೇಕ್ ಆಗಿರೋ ಸ್ಮಾರ್ಟ್ಫೋನ್ ಹೇಗೆ ಕಂಡುಹಿಡಿಯೋದು, ಅಥವಾ ಒರಿಜಿನಲ್ ಸ್ಮಾರ್ಟ್ಫೋನ್ ಹೇಗೆ ಕಂಡುಹಿಡಿಯೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಇವಾಗ ನೋಡಿ, ನೀವು ಆನ್ಲೈನಾದರೂ ಸ್ಮಾರ್ಟ್ಫೋನ್ ಬೈ ಮಾಡಿ, ಅಥವಾ ನೀವೇನಾದರೂ ಆಫ್ಲೈನಲ್ಲಾದರೂ ಸ್ಮಾರ್ಟ್ಫೋನ್ ಬೈ ಮಾಡಿ, ಅಥವಾ ನೀವೇನಾದ್ರು ಸೆಕೆಂಡ್ ಸ್ಮಾರ್ಟ್ಫೋನ್ ತೊಗೊಂಡ್ರು, ಒಂದು ಸ್ವಲ್ಪ ನೀವು ಇದನ್ನು ರಿಸರ್ಚ್ ಮಾಡಬೇಕು, ಆ ಫೋನು ನಿಮಗೆ ಒರಿಜಿನಲ್ಲೋ ಫೇಕ್ ಅಂತ. ನಾನು ನಿಮಗೆ ಇವಾಗ ಒಂದು ಹಲವಾರು ಟಿಪ್ಸ್ ಕೊಡ್ತೀನಿ. ಆ ಟಿಪ್ಸ್ ಮುಖಾಂತರ ನೀವು ಒಂದೊಂದೇ ರಿಸರ್ಚ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಮಾರ್ಟ್ಫೋನು ಅಸ್ಲಿಯೋ ಅಥವಾ ನಕಲಿಯೋ, ಮೀನ್ಸ್ ಒರಿಜಿನಲೋ ಫೇಕ್ ಅಂತ. ಫಸ್ಟ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವಾಗ ನೋಡಿ, ನೀವು ಯಾವುದೇ ಒಂದು ಸ್ಮಾರ್ಟ್ಫೋನ್ ಸೆಕೆಂಡ್ಸ್ ಆದರೂ ತೊಗೊಳ್ಳಿ ಅಥವಾ ಹೊಸದಾದರೂ ತೊಗೊಳ್ಳಿ, ತೊಗೊಬೇಕಾದ್ರೆ ಒಂದು ಸ್ವಲ್ಪ ರಿಸರ್ಚ್ ಮಾಡಬೇಕು. ಯಾವ ರೀತಿ ರಿಸರ್ಚ್ ಮಾಡಬೇಕು ಅಂತಂದರೆ, ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಆಗಿ ನೀವು ಒಂದು ಸ್ಮಾರ್ಟ್ಫೋನ್ನ ಬೈ ಮಾಡ್ತಾ ಇದ್ದೀರಾ, ಐದರ್ ನೀವು ಹೊಸದಾದರೂ ಬೈ ಮಾಡಿ ಅಥವಾ ಸೆಕೆಂಡ್ ಆದರೂ ಬೈ ಮಾಡಿ. ಅದ್ರ ಬಗ್ಗೆ ನಿಮಗೆ ಫೀಚರ್ಸ್ ಗೊತ್ತಿರಬೇಕು. ಆ ಫೀಚರ್ಸ್ ಏನೋ ನಿಮ್ಗೆ ಗೊತ್ತಿರಬೇಕು ಅಂತಂದರೆ, ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ, ಐದರ್ ನೀವು ಸ್ಯಾಮ್ಸಂಗ್ ಆಗಿರ್ಬೋದು, ಶಿಯೋಮಿ ಆಗಿರ್ಬೋದು, ನಿಮಗೆ ಅಫಿಷಿಯಲ್ ವೆಬ್ಸೈಟು ಸಿಗುತ್ತೆ. ಆ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ನೋಡ್ಕೊಳ್ಳಿ ಅದರಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಅಂತ. ಇಫ್ ಇನ್ ಕೇಸ್ ನೀವು ಏನಾದರೂ ಸೇಮ್ ಫೋನ್ ಇರುತ್ತೆ ಬಟ್ ಅದು ಫೇಕ್ ಆಗಿರುತ್ತೆ, ಆ ನೀವು ತೊಗೊಳೋ ಫೋನು, ಅದಕ್ಕೇ ಆ ಫೀಚರ್ಸ್ ಬಗ್ಗೆ ನಿಮಗೆ ಗೊತ್ತಿತ್ತು ಅಂದರೆ ನಿಮಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಟಿಪ್ಸ್ ಏನು ಅಂತ ಅಂದರೆ, ಇವಾಗ ನೋಡಿ, ನೀವು ಸ್ಮಾರ್ಟ್ಫೋನ್ ಬೈ ಮಾಡಾದ್ಮೇಲೆ ನೀವು ಏನು ಮಾಡಿ ಅಂತ ಅಂದರೆ, IMEI ನಂಬರ್ನ ಚೆಕ್ ಮಾಡಿ. ಇಫ್ ಇನ್ ಕೇಸ್ ನೀವೇನಾದ್ರು IMEI ನಂಬರ್ ಚೆಕ್ ಮಾಡಬೇಕು ಅಂತಂದರೆ, ಇವಾಗ ಎಲ್ಲ ಬರ್ತಾ ಇರೋ ಸ್ಮಾರ್ಟ್ಫೋನ್ ನಿಮಗೆ ನಾನ್ ರಿಮೂವೇಬಲ್ ಬ್ಯಾಟ್ರಿ, ನಿಮಗೆ ಬ್ಯಾಟ್ರಿ ಹಿಂದ್ಗಡೆ IMEI ನಂಬರ್ ಇರ್ತಿತ್ತು. ಆದರೆ ಇವಾಗ ನೀವು IMEI ನಂಬರ್ನ ಚೆಕ್ ಮಾಡಬೇಕಂದ್ರೆ ತುಂಬ ಸುಲಭ. *#06# ಅಂತ ಟೈಪ್ ಮಾಡಿದ್ರೆ ಸಾಕು, ನಿಮಗೆ IMEI ನಂಬರ್ ತೋರಿಸುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಮಾರ್ಟ್ಫೋನು ಫೇಕೋ ಅಥವಾ ಒರಿಜಿನಲೋ ಅಂತ. ನೆಕ್ಸ್ಟ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಬ್ರ್ಯಾಂಡ್ ಮತ್ತು ಲೋಗೋನ ಚೆಕ್ ಮಾಡಿ. ಇವಾಗ ನೋಡಿ, ನೀವು ಯಾವುದೋ ಒಂದು ಸ್ಮಾರ್ಟ್ಫೋನು ತೊಗೊಬೇಕಾದಾಗ ಏನು ಮಾಡ್ತೀರಾ, ಜಸ್ಟ್ ಆತ್ರದಲ್ಲಿ ತೊಗೊಂಬಿಡ್ತೀರಾ. ತೊಗೊಂಡಾಗ ನೀವೇನಾದರೂ ಬೇರೆಯವ್ರಿಗೆ ಏನನ್ನು ಕಂಪೇರ್ ಮಾಡಿದಾಗೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಬ್ರ್ಯಾಂಡು ಮತ್ತು ಲೋಗೋ. ಇವಾಗ ನೋಡಿ, ಫಾರ್ ಎಕ್ಸಾಂಪಲಾಗೆ ಸ್ಯಾಮ್ಸಂಗ್ ಅನ್ನೋದು ಇರುತ್ತೆ. ಇವಾಗ ಸ್ಯಾಮ್ಸಂಗಲ್ಲಿ SAMSUNG ಅಂತ ಇರುತ್ತೆ, ಅದು ಸ್ಯಾಮ್ಸಂಗ್ ಹೆಸರು. ಇವಾಗ ಏನಾಗಿರುತ್ತೆ ಅಂತಂದರೆ, ಫೇಕ್ ಸ್ಮಾರ್ಟ್ಫೋನಲ್ಲಿ ಸ್ಯಾಮ್ಸಂಗ್ ಅನ್ನೋ ಹೆಸರಲ್ಲಿ S2 ಇರುತ್ತೆ ಅಥವಾ M2 ಇರುತ್ತೆ, ಆ ರೀತಿಯಾಗಿ ಚೇಂಜ್ ಆಗಿರುತ್ತೆ. ನಿಮ್ಗೆ ಏನಂತ, ಏ ಸ್ಯಾಮ್ಸಂಗೇ ಅಲ್ವಾ ಅಂತ ನಿಮಗೆ ಅನಿಸುತ್ತೆ. ನಾನು ಸ್ಯಾಮ್ಸಂಗೇ ಅಂತ ಅಲ್ಲ, ನೀವು ಯಾವುದೇ ಒಂದು ಬ್ರ್ಯಾಂಡ್ ಐದರ್ ಶಿಯೋಮಿಗೆ ಹೋಗಿ ಅಥವಾ ಆ್ಯಪಲ್ಗೆ ಹೋಗಿ, ಇಫ್ ಇನ್ ಕೇಸ್ ಅದೇನನ್ನ ಫೇಕ್ ಸ್ಮಾರ್ಟ್ಫೋನ್ ಆಗಿತ್ತು ಅಂತ ಅಂದರೆ, ನಿಮಗೆ ಆ ಬ್ರ್ಯಾಂಡ್ ನೇಮಲ್ಲೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ. ಆಮೇಲೆ ನೀವು ನೋಡಿರ್ಬೋದು ಲೋಗೋ, ನೀವು ಏನಾದರೂ ಲೋಗೋ ಕಂಪೇರ್ ಮಾಡಿದ್ರೆ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ, ಬಟ್ ಒಂದು ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಆಗೋ ಇರುತ್ತೆ. ಅದಕ್ಕೇ ನೀವು ಸ್ಮಾರ್ಟ್ಫೋನ್ ತೊಗೊಳೋಕ್ಕಿಂತ ಮುಂಚೆ ಬ್ರ್ಯಾಂಡು ಮತ್ತು ಲೋಗೋನು ಚೆಕ್ ಮಾಡಿ ಅಂತಲೇ ಹೇಳ್ಬೋದು. ನೀವು ಇವಾಗ ನೋಡಿರ್ಬೋದು ತುಂಬ ನಕಲಿ ಸ್ಮಾರ್ಟ್ಫೋನು ಬರ್ತಾ ಇದೆ, ಮೀನ್ಸ್ ಫೇಕ್ ಸ್ಮಾರ್ಟ್ಫೋನು. ಇವಾಗ ಈ ಫೇಕ್ ಸ್ಮಾರ್ಟ್ಫೋನಲ್ಲಿ ಇನ್ನೊಂದು ರೀತಿ ಯಾವ ರೀತಿ ಕಂಡುಹಿಡಿಬೋದು ಅಂತಂದರೆ, ನಿಮಗೆ ಸ್ಮಾರ್ಟ್ಫೋನ್ ಎರಡು ಒಂದೇ ಥರ ಇರುತ್ತೆ, ಬಟ್ ಏನಾಗಿರುತ್ತೆ ಅಂದರೆ ಆ ಡಿಸೈನ್ ಕ್ವಾಲಿಟಿ ತುಂಬ ವಸ್ಟಾಗಿರುತ್ತೆ. ನಿಮಗೆ ಅನಿಸುತ್ತೆ ಫೀಲು ಇದೇನಾ ಇದೇನಾ ಅಂತ. ಇಫ್ ಇನ್ ಕೇಸ್ ನೀವು ಕಂಪೇರ್ ಮಾಡಿದಾಗ ಆ ಡಿಸೈನ್ ಆಗಿರ್ಬೋದು, ಆ ಮೆಟೀರಿಯಲ್ ಯೂಸ್ ಮಾಡಿರ್ಬೋದು ತುಂಬ ವಸ್ಟಾಗಿರುತ್ತೆ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದಾಗ ನೀವು ಅವಾಗ ಅನ್ಕೊತೀರ ಇದು ಫೇಕ್ ಫೋನ್ ಅಂತ. ಅದಕ್ಕೇ ನಿಮ್ಮ ಮೊಬೈಲ್ ತೊಗೊಬೇಕಾದ್ರೆ 2-3 ಸಲ ಡಿಸೈನ್ ಕೂಡ ಚೆಕ್ ಮಾಡಿ ಅಂತಲೇ ಹೇಳ್ಬೋದು. ಇವಾಗ ನೀವು ನೋಡಿರ್ಬೋದು ತುಂಬ ಜನ 50,000 ಇರೋ ಸ್ಮಾರ್ಟ್ಫೋನ್ ನನಗೆ 30,000 ಸಿಗುತ್ತೆ ಅಥವಾ 25,000 ಸಿಗುತ್ತೆ ಅಂತ ನೀವು ಇದನ್ನು ಕೇಳಿರ್ಬೋದು. ಇಫ್ ಇನ್ ಕೇಸ್ ನೀವು ಏನು ಮಾಡ್ಬೋದು ಅಂತಂದರೆ, ಇವಾಗ ಅವರು 50,000 ಇರೋ ಸ್ಮಾರ್ಟ್ಫೋನ್ ಏನೋ ನಿಮಗೆ 25,000 ರೂಪಾಯಿ ಕೊಡ್ತಾ ಇದ್ದರೆ ಒಂದ್ಸಲ ಯೋಚನೆ ಮಾಡಿ. ಇವಾಗ ಏನು ಮಾಡ್ತಾರೆ ಈ ನಕಲಿ ಸ್ಮಾರ್ಟ್ಫೋನ್ ತಯಾರಕರು, ಫಸ್ಟು ಚೆಕ್ ಮಾಡ್ತಾರೆ ಈ ಸ್ಮಾರ್ಟ್ಫೋನ್ಗೆ ಡಿಮ್ಯಾಂಡ್ ಇದೆಯಾ ಅಂತ. ಇಫ್ ಇನ್ ಕೇಸ್ ಆ ಸ್ಮಾರ್ಟ್ಫೋನ್ ಏನೋ ಡಿಮ್ಯಾಂಡ್ ಇತ್ತು ಅಂತಂದರೆ, ಅವ್ರೇನು ಮಾಡ್ತಾರೆ ಅಂದರೆ ಔಟ್ ಆಫ್ ಸ್ಟಾಕ್ ಇರೋ ಸ್ಮಾರ್ಟ್ಫೋನ್ನ ಕಂಡಿಡ್ಕೊಂಡು ಅದೇ ಸ್ಮಾರ್ಟ್ಫೋನ್ ನಕಲಿ ಆಗಿರುತ್ತೆ. ಆವಾಗ ನಿಮ್ಗೇನು ಮಾಡ್ತಾರೆ, 50,000 ಇರೋ ಸ್ಮಾರ್ಟ್ಫೋನು ನಿಮಗೆ ಬರೀ 25,000 ಕೊಡ್ತೀನಿ ಅಥವಾ 30,000 ಕೊಡ್ತೀನಿ ಅಂತ
ನಿಮಗೆ ಡಿಮ್ಯಾಂಡ್ ಕೂಡ ಮಾಡ್ತಾರೆ. ಅಂಥ ಟೈಮಲ್ಲಿ ನೀವು ಎಲ್ಲ ಅಂಶಗಳನ್ನ ಅದರಲ್ಲೇ ಅಬ್ಸರ್ವ್ ಮಾಡಿ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಏನು ಹೇಳ್ಬೋದು ಅಂತಂದರೆ, ಇವಾಗ ನಾವು ಯಾವುದೇ ಒಂದು ಸ್ಮಾರ್ಟ್ ಫೋನ್ ಬೈ ಮಾಡಿದ್ರು ನಾನ್ ರಿಮೂವಬಲ್ ಬ್ಯಾಟ್ರಿ, ಇವಾಗ ಬ್ಯಾಟ್ರಿನೆಲ್ಲ ಚೆಕ್ ಮಾಡೋಕ್ಕೆ ಆಗದೇ ಇಲ್ಲ ಅಲ್ವಾ. ಇವಾಗ ನೀವು ಏನು ಮಾಡ್ಬೋದು ಅಂತಂದರೆ, ಇವಾಗ ನೋಡಿ ನಿಮ್ಮ ಸ್ಮಾರ್ಟ್ ಫೋನ್ಗೂ ಮತ್ತು ನಿಮ್ಮ ಚಾರ್ಜರ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಆವಾಗ ಏನಾಗಿರುತ್ತೆ ಅಂತಂದರೆ, ನಿಮ್ಮ ಸ್ಮಾರ್ಟ್ ಫೋನ್ ಹೆಸರೇ ಬೇರೆ ಇರುತ್ತೆ ಅಥವಾ ಚಾರ್ಜರ್ ಹೆಸರೇ ಬೇರೆ ಇರುತ್ತೆ. ಮೀನ್ಸ್ ನಿಮ್ಮ ಚಾರ್ಜರ್ ಕೂಡ ನಕಲಿ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಸ್ಮಾರ್ಟ್ ಫೋನ್ ಏನೋ ಬೈ ಮಾಡಬೇಕಾದಾಗ ನಿಮ್ಮ ಚಾರ್ಜರ್ನು ನೋಡ್ಕೊಳ್ಳಿ. ಅವಾಗ ಗೊತ್ತಾಗುತ್ತೆ ಇದು ನಕಲಿ ಸ್ಮಾರ್ಟ್ ಫೋನು ಅಥವಾ ಅಸಲಿ ಸ್ಮಾರ್ಟ್ ಫೋನು ಅಂತ. ಈ ಫೇಕ್ ಸ್ಮಾರ್ಟ್ ಫೋನ್ ಮಾರೋರು ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಯಾವುದೇ ಒಂದು ವ್ಯಾರಂಟಿ ಕಾರ್ಡ್ ಕೊಡೋಲ್ಲ. ಏ ತಗೊಳ್ರಿ, ನಿಮಗೆ ಇದು 12 ತಿಂಗಳವರೆಗೂ ನಾವೇ ವ್ಯಾರಂಟಿ ಕೊಡ್ತೀವಿ ಅಂತ ಜಸ್ಟ್ ಬೈ ಮಾತಲ್ಲಿ ಹೇಳ್ತಾರೆ. ಇಫ್ ಇನ್ ಕೇಸ್ ಅಂಥ ಟೈಮಲ್ಲಿ ನಿಮ್ಗೆ ಏನಾದರೂ ಹೇಳಿದಾಗ ನೀವು ನೆಕ್ಸ್ಟ್ ಟೈಮ್ ಹೋಗಿ ಕೇಳಿದ್ರೆ ಅವತ್ತು ಹೇಳಿದೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ನೀವು ಯಾವುದೇ ಒಂದು ಸ್ಮಾರ್ಟ್ ಫೋನ್ನ ತೊಗೊಬೇಕಾದಾಗ 12 ತಿಂಗಳು ವ್ಯಾರಂಟಿನ ತಗೊಳ್ಳಿ. ಅದು ರಿಟರ್ನಲ್ಲಿ ಬರೇ ಬಾಯ್ ಮಾತ್ರ ಹೇಳಿದಾಗ ಅದು ಖಂಡಿತವಾಗ್ಲೂ ಫೇಕ್ ಸ್ಮಾರ್ಟ್ ಫೋನ್ ಆಗೇ ಇರುತ್ತೆ. ಇಫ್ ಇನ್ ಕೇಸ್ ನೀವು ಯಾವುದಾದ್ರೂ ಒಂದು ಸ್ಮಾರ್ಟ್ ಫೋನ್ ಏನಾದರೂ ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ ಅಥವಾ ನೀವೇನೋ ಸೆಕೆಂಡ್ ಸ್ಮಾರ್ಟ್ ಫೋನ್ ಏನೋ ತೊಗೊಳ್ತೀನಿ ಅಂತ ಅಂದರೆ, ಖಂಡಿತವಾಗ್ಲೂ ಈ ಅಂಶಗಳನ್ನೆಲ್ಲ ಪರಿಶೀಲನೆ ಮಾಡಿ ಅಂತಲೇ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನು ಮತ್ತೊಂದು ಟೆಕ್ ವಿಡಿಯೋ ಮುಖಾಂತರ ನಾನು ನಿಮ್ಮ ಮುಂದೆ ಬರ್ತೀನಿ. ನಾನು ಮಂಜುನಾಥ್, ಸೈನಿಂಗ್ ಆಫ್.